ಜಾರಿಗೊಳಿಸಿ ರೈತ ವಿರೋಧಿ ಸುಗ್ರೀವಾಜ್ಞೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಕಲಬುರಗಿ ಜಿಲ್ಲೆ ಯಡ್ಡಾಮಿ ತಾಲೂಕಿನಲ್ಲಿ ಇಂದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಎಸ್ಡಿಪಿಐ ಮತ್ತು ಕರ್ವೇ ಪ್ರವೀಣ್ ಶೆಟ್ಟಿ ಬಣ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಬಿಸಿಲು ನಾಡಿನ ಹಸಿರು ಸೇನೆ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಾರಿಗೊಳಿಸಿದ ರೈತ ವಿರೋಧಿ ಸುಗ್ರೀವಾಜ್ಞೆ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮಾನ್ಯ ಯಡ್ರಾಮಿ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಮೊಯಿನುದ್ದೀನ್ ಎಸ್ಡಿಪಿಐ ತಾಲೂಕು ಅಧ್ಯಕ್ಷರು ಜೇವರ್ಗಿ ಇವರು ಮಾತನಾಡಿ, ಜನವಿರೋಧಿ ಮತ್ತು ರೈತ ವಿರೋಧಿ ಸುಗ್ರೀವಾಜ್ಞೆಯನ್ನ ಭೂಸ್ವಾಧೀನ ಕಾಯ್ದೆ, 2018 ಎಪಿಎಂಸಿ ಕಾಯ್ದೆ, ಭೂಸುಧಾರಣಾ ಕಾಯ್ದೆ, ಅಗತ್ಯ ವಸ್ತು ಕಾಯ್ದೆ, ವಿದ್ಯುತ್ ಕಾಯ್ದೆ, ಕಾರ್ಮಿಕ ಕಾಯ್ದೆಯನ್ನ ಹಿಂಪಡೆಯಬೇಕು ಮತ್ತು ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರತಿಭಟನೆ ನಡೆಸಲಾಗಿದ್ದು ನಮ್ಮ ಯಡ್ರಾಮಿಯಲ್ಲಿ ಯಾರೊಬ್ಬರು ಜನಪ್ರತಿನಿಧಿಗಳು ಅಥವಾ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾವುದೇ ರೀತಿಯ ಸ್ಪಂದನೆಯನ್ನ ನಮಗೆ ನೀಡಿಲ್ಲ. ಹಾಗಾಗಿ ನಾವು ಯಡ್ರಾಮಿ ತಾಲೂಕಿನಲ್ಲಿ ಇನ್ನೆರಡು ದಿನಗಳಲ್ಲಿ ನಮ್ಮ ಎಲ್ಲ ಸಂಘಟನೆ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸದ್ದಾಂ ಹಚ್ಚಡ್ ಅಧ್ಯಕ್ಷರು ಎಸ್ಡಿಬಿಐ ಯಡ್ರಾಮಿ, ಉಪಾಧ್ಯಕ್ಷರು ಮುಷಾಕ್ ಖುರೇಶಿ, ವಿಶ್ವನಾಥ್ ಪಾಟೀಲ್, ಲಾಳೆಸಾಬ್ ಮುಸ್ತಫಾ, ಈರಣ್ಣ, ಶಾರುಖ್, ರಫೀಕ್, ಅರಿಫ್, ಹುಜೂರ್ ಪಟೇಲ್ ಹಾಗೂ ಇನ್ನೂ ಹಲವಾರು ಜನ ಭಾಗಿಯಾಗಿದ್ದರು. ಈ ಪ್ರತಿಭಟನೆಯಲ್ಲಿ ರೈತ ಸಂಘಟನೆ ಮತ್ತು ದಲಿತ ಸೇನೆ ಹಾಗೂ ಕರವೇ ಸೇನೆ ನಮಗೆ ಬೆಂಬಲ ನೀಡಿ ಇಲ್ಲಿವರೆಗೂ ಬಂದಿದ್ದೇವೆ. ಇವಾಗ ಈ ಒಂದು ಕಾಯ್ದೆ ವಿರೋಧಿಸಿ ಏನು ಕೇಂದ್ರ ಸರ್ಕಾರ ತಂದಿದೆ ಇದರ ಬಗ್ಗೆ ಸಂಕ್ಷಿಪ್ತ ರೈತ ವಿರೋಧಿ ಬಿಲ್ಗಳು ಬರ್ತಾ ಇದ್ದೇವೆ. ಇದಕ್ಕೆ ಇವತ್ತು ನಾವು ಒಂದು ಯಡ್ರಾಮಿಯಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದರಲ್ಲಿ ಕನ್ನಡ ಪರ ಸಂಘಟನೆಗಳು, ಕರ್ನಾಟಕ ರಕ್ಷಣೆ ವೇದಿಕೆ ಮತ್ತು ರೈತ ಪರ ಸಂಘಟನೆಗಳು ಹಾಗೂ ಹಸಿರು ಕ್ರಾಂತಿ ಸೇನೆ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ನಾವೆಲ್ಲರೂ ಹೇಳ್ತಾ ಇದ್ದೇವೆ ನಮ್ಮ ಭಾರತ ರೈತರ ಬೆನ್ನೆಲುಬು ಅಂತ. ಆದ್ರೆ ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ, ಅದು ನೋಡಕ್ಕೆ ಮಾತ್ರ ಭಾರತ ರೈತರ ಬೆನ್ನೆಲುಬು ಅಂತ ಹೇಳ್ತಾ ಇದ್ದೇವೆ. ಆದ್ರೆ ಇದು ಇಲ್ಲ, ನಾವೆಲ್ಲರೂ ನೋಡ್ತಾ ಇದ್ದೇವೆ ನಮ್ಮ ಭಾರತದಲ್ಲಿ ಸುಮಾರು 70% ನಮ್ಮ ಭಾರತ ಕೃಷಿಯಲ್ಲಿ ತೊಡಗಿದೆ. ಈ ಕೃಷಿಯಿಂದ ನಮ್ಮ ಭಾರತಕ್ಕೆ GDP ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇವತ್ತು ನಮ್ಮ ಭಾರತ ಸರ್ಕಾರ 3 ಬಿಲ್ಗಳನ್ನು ಪಾಸ್ ಮಾಡ್ತಾ ಇದೆ. ಆಲ್ರೆಡಿ ಪಾರ್ಲಿಮೆಂಟ್ ಅಲ್ಲಿ ಕೂಡ ಇದು ಪಾಸ್ ಆಗಿದೆ, ರಾಜ್ಯಸಭೆಯಲ್ಲೂ ಕೂಡ ಪಾಸ್ ಆಗಿದೆ. ಬರೀ ಕೇವಲ ರಾಷ್ಟ್ರಪತಿಯವರ ಅಂಕಿತ. ಸಬ್ಸ್ಕ್ರೈಬ್ ಅವರ್ ಚಾನೆಲ್, ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಲೈಕ್ ಅವರ್ ವಿಡಿಯೋಸ್.